ಭದ್ರಾ ನೀರಿಗಾಗಿ ದಾವಣಗೆರೆ ಇವತ್ತು ಬಂದಾಗಲಿದೆ. ಬೆಣ್ಣೆ ನಗರಿ ದಾವಣಗೆರೆ ಇವತ್ತು ಸಂಪೂರ್ಣ ಸ್ತಬ್ಧ. ಭದ್ರಾ ನೀರು ಹರಿಸುವ ಬಗ್ಗೆ ಸರ್ಕಾರ ಆದೇಶ ನೀಡದ ಹಿನ್ನೆಲೆಯಲ್ಲಿ ಭದ್ರಾ ನೀರಿಗಾಗಿ ಇಂದು ಬೆಣ್ಣೆ ನಗರಿ ದಾವಣಗೆರೆ ಬಂದಾಗಲಿದೆ. ದಾವಣಗೆರೆ ಬಂದ್ಗೆ ಕರೆ ನೀಡಿದೆ ಭಾರತೀಯ ರೈತ ಒಕ್ಕೂಟ. ಆಟೋ ಚಾಲಕರು, ಖಾಸಗಿ ಬಸ್, ಶಿಕ್ಷಣ ಸಂಸ್ಥೆಗಳು ದಾವಣಗೆರೆ ಬಂದ್ಗೆ ಬೆಂಬಲ ಸೂಚಿಸಿದ್ದಾವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಹಲವು ಸಂಘಟನೆಗಳು ಈ ಬಂದ್ಗೆ ಸಾಥ್ ಕೊಟ್ಟಿದ್ದಾವೆ. ಇಂದು ಸಂಪೂರ್ಣ ಸ್ತಬ್ಧವಾಗುತ್ತೆ ಬೆಣ್ಣೆ ನಗರಿ ದಾವಣಗೆರೆ. ಕಾರಣ, ಭದ್ರಾ ನೀರಿಗಾಗಿ ನಡೀತಾ ಇರುವಂತಹ ಹೋರಾಟ ಇದು. ಭದ್ರಾ ನೀರನ್ನು ಹರಿಸುವ ಬಗ್ಗೆ ಸರ್ಕಾರ ಆದೇಶ ನೀಡಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ದಾವಣಗೆರೆ ಬಂದ್ ನಡೀತಾ ಇದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಮೂಲಕ ಬೃಹತ್ ಜಾಥಾವನ್ನ ಹಮ್ಮಿಕೊಳ್ಳಲಾಗುತ್ತೆ. ಜಯದೇವ ವೃತ್ತದಲ್ಲಿ ರೈತ ಮುಖಂಡರ ಪ್ರತಿಭಟನೆ ನಡೆಯಲಿದೆ ಅನ್ನುವಂತಹ ಮಾಹಿತಿ ಇದೆ. ಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸುವುದಕ್ಕೆ ರೈತರು ಆಗ್ರಹಿಸಿದ್ದಾರೆ. ಆದರೆ ಅದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿಲ್ಲ. ಆ ಆದೇಶ ಕೊಡಿ ಎನ್ನುವ ಹಿನ್ನೆಲೆಯಲ್ಲಿ ಈಗ ದಾವಣಗೆರೆ ಬಂದ್ ಪ್ರತಿಭಟನೆ ನಡೆಯಲಿದೆ. ಅಂಗಡಿ ಮುಂಗಟ್ಟುಗಳ ಬಂದ್ಗೆ ಈ ಸಂದರ್ಭದಲ್ಲಿ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭದ್ರಾ ನಾಲೆಯಿಂದ ತಕ್ಷಣವೇ ಬೇರೆ ಬೇರೆ ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತ ರೈತರು ಈಗಾಗಲೇ ಹಲವಾರು ಬಾರಿ ಒತ್ತಾಯವನ್ನ ಮಾಡಿದ್ದಾರೆ. ಭಾರತೀಯ ರೈತ ಒಕ್ಕೂಟ ದಾವಣಗೆರೆ ಬಂದ್ಗೆ ಕರೆ ನೀಡಿ ನಾಲೆಗಳಿಗೆ ನೀರನ್ನ ಹರಿಸ್ರಪ್ಪ ಅಂತ ಗೋಗರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಜನ ಸ್ವಯಂ ಪ್ರೇರಿತವಾಗಿ ಬೆಂಬಲಿಸಬೇಕು ಅಂತ ಒಕ್ಕೂಟ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದೆ. ಹಾಗಾಗಿ ಸಂಜೆ 6 ಗಂಟೆವರೆಗೂ ಕೂಡ ದಾವಣಗೆರೆ ಸಂಪೂರ್ಣ ಬಂದ್ ಆಗಲಿದೆ. ಸಾರ್ವಜನಿಕರು ಅನ್ನದಾತರ ಹೋರಾಟಕ್ಕೆ ಬೆಂಬಲಿಸಬೇಕು ಅಂತ ಒಕ್ಕೂಟ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದೆ. ನಲ್ವತ್ತು ದಿವಸ ಕೊಟ್ಟಿದ್ದೀವಿ, ಇಲ್ಲ ಸಾಲ ಸೋಲ ಮಾಡಿ ಹೊಲಕ್ಕೆ ಏನಾಗ್ಬೇಕು ಗೊಬ್ಬರ ಹಾಕ್ಬಿಟ್ಟಿದ್ದೀವಿ. ಗೊಬ್ಬರ ಹಾಕಿದ ತಕ್ಷಣ ಇದು ನಾವು ಇನ್ನೊಂದು 1,000 ರೂಪಾಯಿ ಖರ್ಚು ಮಾಡಿದ್ರೆ ಭತ್ತ ಕೊಯ್ಕೋಣ ಟೈಮ್ನಾಗ. ನೀವು ನೀರಿಲ್ಲ ಅನ್ನೋದು, ನೀವೇನು ರೈತರ ಜೊತೆ ನೀವು ಹುಡುಗಾಟ ಆಡಬೇಡ್ರಿ. ನೀವು ಬೆಕ್ಕಾನಂತರ ಹುಡುಗಾಟ ಆಡ್ರಿ. ರೈತರನ್ನ ತಡೆದ್ರೆ ಯಾರು ಹೊಡೆದಲ್ಲ ಇವತ್ತು ನೀವು ಅಂಥ ಸರ್ಕಾರಗಳು ಹುಡುಕಂತ ಬಂದಿದ್ದೀವಿ. ಅಂತ ಕೆಲವೊಬ್ರು ಪ್ರಶ್ನೆ ಕೇಳ್ಬೋದು, ಏನು ಬಂದಿದ್ದಾರೆ ಇಲ್ಲಿ ರೆಡಿಯಾಗಿ ಬಂದ್ಬಿಟ್ಟಾರೆ ರೈತರು ಏನಲ್ಲ ಇವರು ಅಂತ ಒಂದೆರಡು ಮಾತು ಹೇಳ್ಬೋದು. ಬಟ್ ಒಂದು ಹೇಳ್ತೀನಿ, ನನ್ನ ಅಣ್ಣ ತಮ್ಮಂದರು, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಎಲ್ಲರೂ ಹೊಲದಲ್ಲಿ ಕಷ್ಟಪಡ್ತಿದ್ದಾರೆ. ನಮ್ಮ ಕಾಲೇಜ್ ಫೀಸ್ ಹೆಂಗೆ ಕಟ್ಟಬೇಕು, ನಾವು ಊಟ ಹೆಂಗೆ ಮಾಡಬೇಕು, ನಮ್ಮ ಮನೆಯಲ್ಲಿ ನಮ್ಮ ತಂಗಿಯವರೆಲ್ಲ ಇದ್ದಾರೆ, ಅವ್ರ ಶಾಲೆಗೆ ಫೀಸ್ ಎಲ್ಲ ಹೆಂಗೆ ಕಟ್ಟಬೇಕು, ದಿನ ನಮ್ಮದು ದಿನನಿತ್ಯದ ಬದುಕು ಹೆಂಗೆ ನಾವು ಬಾಳಬೇಕು ಅಂತ ನಾನು ನಮ್ಮ ಸರ್ಕಾರದಲ್ಲಿ ವಿನಂತಿಸ್ತೇನೆ. ನಾನು ದಯವಿಟ್ಟು ನೀರು ಬಿಡಿ. ನಮ್ಮಂಥ ಬಡ ರೈತರು, ನಾವೇನು ದೊಡ್ಡ ದೊಡ್ಡ 100 ಎಕರೆ ರೈತರಲ್ಲ, 5-6 ಎಕರೆ ರೈತರು, ಒಂದೆರಡು 100 ದಿವಸ ನೀರು ಕೊಡ್ತೀವಿ ಅಂತಂದು ನಮಗೆ 40 ದಿವಸ ನೀರು ಕೊಟ್ಟು ನೀರು ಬಂದ್ ಮಾಡಿರೋದಕ್ಕೆ ನಮ್ಮ ರೈತರಿಗೆ ಸುಮಾರು 2,000 ಕೋಟಿ ಲಾಸ್ ಆಗೋದ್ರಿಂದ ನಾವು ಸಖತ್ ಹೋಗಿ 10 ದಿವಸದಿಂದ ಹೋರಾಟ ಮಾಡ್ತಾ ಇದೀವಿ. ಇವತ್ತೊಂದು ದಿವಸ ದಾವಣಗೆರೆ ಸಂಪೂರ್ಣ ಬಂದ್ ಮಾಡಕ್ಕೆ ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತೊಂದು ದಿವಸ ಬೆಳಗ್ಗೆ 6ರಿಂದ ಸಾಯಂಕಾಲ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವಲಿಂಗಪ್ಪ ನೀಡ್ತಾ ಹೋಗ್ತಾರೆ. ಬಸವಲಿಂಗಪ್ಪ, ದಾವಣಗೆರೆ ಭದ್ರಾ ನೀರಿಗಾಗಿ ಇವತ್ತು ಬಂದ್ ಆಚರಣೆ ಮಾಡ್ತಾ ಇದೆ, ಯಾವ ರೀತಿ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ, ಈ ಮೂಲಕ ಸರ್ಕಾರಕ್ಕೆ ಏನಂತ ಆಗ್ರಹಿಸ್ತಾ ಇದ್ದಾರೆ? ಹೇಳ್ಬೇಕು ಅಂದ್ರೆ, ಭಾರತೀಯ ರೈತ ಒಕ್ಕೂಟ ಮತ್ತು ದಾವಣಗೆರೆ ಜಿಲ್ಲೆ ಕೆಲವು ಭಾಗಗಳ ರೈತರು ಭದ್ರಾ ಜಲಾಶಯದಿಂದ ನಮಗೆ 100 ದಿನಗಳವರೆಗೆ ನೀರನ್ನ ಸತತವಾಗಿ ಬಿಡಬೇಕು ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳು August 10 ಒಂದು 10 ದಿನಗಳನ್ನ ನೀರನ್ನ ಬಿಡಲಾಗಿತ್ತು. ಅದ್ರ ಬಳಿಕ 10 ದಿನಗಳವರೆಗೆ ನೀರನ್ನ ಬಿಡಲಾಗಿತ್ತು. ಈಗ ಕನಿಷ್ಠ ಏನೋ ಒಂದು 40 ದಿನಗಳವರೆಗೆ ಮಾತ್ರ ಭದ್ರಾ ಜಲಾಶಯದಿಂದ ಈಗ ದಾವಣಗೆರೆ ಭಾಗದ ಎಡ ಮತ್ತು ಬಲ ಭಾಗದ ನಾಲೆಗಳಿಗೆ ಭದ್ರಾ ಜಲಾಶಯದಿಂದ ನೀರನ್ನು ಹರಿಸಲಾಗಿದೆ. ಆದ್ರೆ ಇನ್ನೂ ಬಾಕಿ ಇರುವ 60 ದಿನಗಳ ನೀರನ್ನ ಸತತ ನಿರಂತರವಾಗಿ ಬಿಡಬೇಕು ಅನ್ನೋ ಆಗ್ರಹವನ್ನ ಮಾಡಿ ಈಗ ದಾವಣಗೆರೆ ಜಿಲ್ಲೆ ದಾವಣಗೆರೆ ನಗರವನ್ನ ಬಂದ್ ಮಾಡಿರುವಂತದ್ದು. ಭಾರತೀಯ ರೈತ ಒಕ್ಕೂಟದ ನೇತೃತ್ವದಲ್ಲಿ ಇದೀಗ ಬಂದ್ ಆಚರಣೆಯನ್ನ ಮಾಡಲಾಗ್ತಿರೋದು. ಅದರಲ್ಲಿ ಈ ಬಂದ್ಗೆ ಪ್ರಮುಖವಾಗಿ ದಾವಣಗೆರೆ ನಗರದಲ್ಲಿರುವಂತ ಖಾಸಗಿ ಬಸ್, ನಗರ ಸಾರಿಗೆ ಮತ್ತು ಖಾಸಗಿ ಬಸ್ ಮಾಲೀಕರ ಸಂಘ ಮತ್ತು ಈ ಬೀಜ ಮತ್ತು ಕ್ರಿಮಿನಾಶಕಗಳ ಮಾರಾಟಗಾರರ ಸಂಘ ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಹಾಗೂ ಸ್ಥಳೀಯವಾಗಿ ಇರುವ ಕೆಲವೊಂದು
ಸಂಘ ಸಂಸ್ಥೆಗಳು ಈ ಬಂದ್ಗೆ ಬೆಂಬಲವನ್ನ ನೀಡಿರುವಂತದ್ದು. ಆದ್ರೆ ಬಂದ್ಗೆ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಸಾರಿಗೆ ಬಸ್ ಕೂಡ ಏನು ಎಂದಿನಂತೆ ಸಾಮಾನ್ಯವಾಗಿ ಸಂಚಾರವನ್ನ ಮಾಡ್ತಿರುವಂತದ್ದು, ಮತ್ತೆ ಕೆಲವು ಮಾರುಕಟ್ಟೆ ಕೂಡ ಎಂದಿನಂತೆ ತನ್ನ ವ್ಯಾಪಾರ ವಹಿವಾಟವನ್ನ ನಡೆಸಿರುವಂತದ್ದು. ಆದ್ರೆ ಹೋಟೆಲ್ ಮಾಲೀಕರ ಸಂಘ ಕೂಡ ಈ ಬಂದ್ಗೆ ಬೆಂಬಲವನ್ನ ನೀಡಿದ್ದು, ಹೋಟೆಲ್ ಬಹುತೇಕ ಹೋಟೆಲ್ ದಾವಣಗೆರೆ ನಗರದಲ್ಲಿರುವ ಬಹುತೇಕ ಹೋಟೆಲ್ಗಳು ಇವತ್ತು ಸಂಪೂರ್ಣವಾಗಿ ಬಂದ್ ಆಚರಣೆ ಮಾಡ್ತಾ ಇದೆ. ಮತ್ತು ಆಟೋ ಮಾಲೀಕರ ಸಂಘ ಕೂಡ ನೈತಿಕವಾದ ಬೆಂಬಲವನ್ನ ನೀಡಿದೆ. ಮತ್ತು ಇದೀಗ ರೈತರು ಎಲ್ಲ ನಮ್ಮದು ಏನೋ ಒಂದು ದಾವಣಗೆರೆ ನಗರದಲ್ಲಿ ಇರುವಂತಹ ಕೆಲವು ಅಂಗಡಿ ಮುಂಗಟ್ಟುಗಳಿಗೆ ಕೂಡ ಮನವಿಯನ್ನ ಮಾಡ್ಕೋತಿದ್ದಾರೆ, ಈ ಬಂದ್ಗೆ ಬೆಂಬಲವನ್ನ ನೀಡಿ ನಮ್ಗೆ ಸಪೋರ್ಟ್ ಮಾಡಬೇಕು, ಮತ್ತು ದಾವಣಗೆರೆ ಜಿಲ್ಲೆ ರೈತರಿಗಾಗಿ ನಾವು ಇದೊಂದು ಬಂದ್ ಅನ್ನ ಆಚರಣೆ ಮಾಡ್ತಾ ಇದ್ದೇವೆ. ಹೀಗಾಗಿ ನೀರು ಸಿಕ್ಕರೆ ನಮ್ಗೆ ದಾವಣಗೆರೆ ಜಿಲ್ಲೆ ರೈತರಿಗೆ ಅನುಕೂಲ ಆಗುತ್ತೆ, ಹೀಗಾಗಿ ನಮ್ಗೆ ಸಪೋರ್ಟ್ ಮಾಡಿ ಅನ್ನೋ ಒಂದು ಏನು ಒಂದು ಮನವಿ ಕೂಡ ಮಾಡ್ತಾ ಇದ್ದಾರೆ. ಈಗ ಆದ್ರೂ ಕೂಡ ದಾವಣಗೆರೆ ನಗರದಲ್ಲಿ ಏನು ಖಾಸಗಿ ಬಸ್ಸು ಮತ್ತೆ ಆಟೋ ಹಾಗೂ ಲಾರಿ ಮಾಲೀಕರ ಸಂಘ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿ ಹೀಗಾಗಿ ಏನು ದಾವಣಗೆರೆ ನಗರದಲ್ಲಿ ಸಾರಿಗೆ KSRTC ಬಸ್ಗಳನ್ನ ಹೊರತುಪಡಿಸಿ ಬಹುತೇಕವಾಗಿ ಎಲ್ಲಾ ಈಗ ಸಂಚಾರ ಏನೋ ಒಂದು ಅಡೆತಡೆ ಒಂದು ಉಂಟಾಗಿದೆ, ಅವುಗಳೆಲ್ಲ ಏನು ಬಂದ್ ಮಾಡಿ ಅವು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ದಿವಸ್ರಿ. ರೈಟ್, ಥ್ಯಾಂಕ್ ಯು ಬಸವಲಿಂಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.